ಇದು ದರ ಬೇಂದ್ರೆ ಅವರದು ಪರಿಚಯ. ದರ ಬೇಂದ್ರೆ ಅವರು ನವೋದಯ ಕಾಲದ ಅತ್ಯಂತ ಪ್ರಖ್ಯಾತ ಕವಿ. ಅವರಿಗೆ ಜ್ಞಾನಪೀಠ ಪುರಸ್ಕಾರ ಸಿಕ್ಕಿತ್ತು. ಉಡುಪಿ ಅದ್ಮಾರ ಮಠ ಅವರಿಗೆ ಕರ್ನಾಟಕ ಕುಲತಿಲಕ ಬಿರುದ ಕೊಟ್ಟರು. ಅವರು ಧಾರವಾಡನಲ್ಲಿ ಒಂದು ಬ್ರಾಹ್ಮಿನ್ ಕುಟುಂಬನಲ್ಲಿ ಹುಟ್ಟಿದರು. ಅವರ ತಂದೆ ಮತ್ತು ಅಜ್ಜ ಕೂಡ ಸಂಸ್ಕೃತ ಪಂಡಿತರು. ಎದುರು ಅವರ ಪ್ರಾರಂಭಿಕ ಶಿಕ್ಷಣ ಧಾರವಾಡದಲ್ಲಿ ಆಯಿತು ಮತ್ತು ಉಚ್ಚ ಶಿಕ್ಷಣ ಪುಣೆನಲ್ಲಿ ಆಯಿತು. ಅವರು ಧಾರವಾಡದಲ್ಲಿ ಶಿಕ್ಷಕ, ಪ್ರೊಫೆಸರ ಮತ್ತು ಸಲಹಾಕಾರ ಆಗಿದ್ದರು. ಅವರು ಗೆಳೆಯರು ಗಂಪು ಮತ್ತು ನಾಡ ಹಬ್ಬ ಸಾಂಸ್ಕೃತ ನಾಡ ಹಬ್ಬ ಎಂಬ ಸಾಂಸ್ಕೃತ ಚಳುವಳಿ ಆರಂಭ ಮಾಡಿದರು. ಅವರು ಆಧುನಿಕ ಕನ್ನಡ ಕಾವ್ಯದ ಪಿತೃ ಪ್ರಯಾಣ. ಅವರು 1919 ವರ್ಷದಲ್ಲಿ ಲಕ್ಷ್ಮೀಬಾಯಿ ಜೊತೆ ಮದುವೆ ಆದರು. ಅವರು January 1892 ವರ್ಷದಿಂದ October 1981 ವರ್ಷವರೆಗೆ ಬದುಕಿದರು. ಕರ್ನಾಟಕ ರಾಜ್ಯ ಸರ್ಕಾರ ಅವರ ಜೀವನ ಮೇಲೆ ಒಂದು ಡಾಕ್ಯುಮೆಂಟರಿ ಮಾಡಿತು.